नमस्कार मक्कळे, इदु गणित 8ने तरगति भाग 1 अध्याय 7 प्रायोगिक रेखागणित। ई पाठदल्लि ई दिन नावु अभ्यास 7.5 रल्लि 4 लेक्कगळिदवे, 4 चतुर्भुजगळन्नु बिडिसबेकु। ಮೊದಲನೆಯದು ಚೌಕ ಇದೆ, ಎರಡನೇದು ವಜ್ರಾಕೃತಿ ಇದೆ, ಮೂರನೇದು ಆಯತ, ನಾಲ್ಕನೇದು ಸಮಾಂತರ ಚತುರ್ಭುಜ। ಇದನ್ನು ನಾವು ಎಕ್ಸರ್ಸೈಸ್ನಲ್ಲಿ ಮಾಡ್ತಾ ಹೋಗೋಣ। ಮೊದಲನೆಯದು ಆರ್ ಇ ಈಸ್ ಈಕ್ವಲ್ ಟು 5.1 ಸೆಂಟಿಮೀಟರ್ ಇರುವ ಚೌಕ ರೀಡ್ ಅಂತಂದೇಳಿ ಇದರ ಒಂದು ಕಚ್ಚಾ ಚಿತ್ರವನ್ನು ಬಿಡಿಸ್ಕೊಳ್ಳೋಣ। ಚೌಕ ಇಲ್ಲಿ ಮೊದಲೇ ಆರ್ ಇ ಎ ಡಿ ಅಂತ ಹೆಸರು ಕೊಡೋಣ। ಚೌಕ ಅಂದ್ರೆ ಎಲ್ಲಾ ಭಾಗಗಳು ಸಮ ಇರ್ತವೆ। 5.1 5.1 5.1 5.1 ಆಮೇಲೆ ಕೋನಗಳು ಕೂಡ ಸಮ ಇರ್ತವೆ, ಎಲ್ಲವೂ 90 ಡಿಗ್ರಿ ಇರ್ತವೆ। ಈಗ ಮೊದಲಿಗೆ RE ರೇಖೆಯನ್ನ ಹೇಳ್ಕೊಳ್ಳೋಣ। RE ಎಷ್ಟು? 5.1। ಆರ್ ಇ ನೀವು ಕೋನ್ ಮಾಪಕದಲ್ಲಿ ಬೇಕಾದರೂ ಮಾಡ್ಬೋದು 90 ಡಿಗ್ರಿನ, ಅಥವಾ ಸ್ಕೈವಾರ್ದಲ್ಲೂ ಬೇಕಾದರೂ ಮಾಡ್ಬೋದು। ಒಂದು ಕೈವಾರದಲ್ಲಿ ಮಾಡಿ ತೋರಿಸ್ತೀನಿ, ಇನ್ನೊಂದು ಕೋನ್ ಮಾಪಕದಲ್ಲೇ ಮಾಡೋಣ। ಇಲ್ಲಿಗೆ 90 ಡಿಗ್ರಿ ಇದಾಯ್ತು, ಈ ಕಡೆನೂ ಸೇಮ್ ಮಾಡ್ಕೊಂಡು ಬಿಡೋಣ। ಓಕೆ, ಎರಡಕ್ಕೂ 90 ಡಿಗ್ರಿ ಪಾಯಿಂಟ್ ಸಿಕ್ಕಿದೆ। ಚೌಕ ಆಗಿರೋದ್ರಿಂದ ಎಲ್ಲ ಕೋನಗಳು 90 ಡಿಗ್ರಿ ಇರ್ತವೆ। ನೀವು ಕೋನ್ ಮಾಪಕ ಇಟ್ಕೊಳ್ಬೇಕಾದ್ರೂ ಮಾಡಿದ್ರು ಅದು ಸುಲಭನೇ, ಬಹಳ ಸುಲಭ ಇದಕ್ಕಿಂತ। ಆದರೆ ಕೈವಾರದಲ್ಲಿ ಮಾಡಿರೋ ಒಂದು ಅಳತೆಗಳು ಬಹಳ ನಿಖರವಾಗಿರ್ತವೆ। ಯಾವನ್ನ ಕೈವಾರದಲ್ಲಿ ಮಾಡಲು ಸಾಧ್ಯವೋ ಅವನ್ನ ನಾವು ಕೈವಾರದಲ್ಲಿ ಮಾಡ್ಕೋಬಹುದು। ಇದು 90 ಡಿಗ್ರಿ ಆಯಿತು। ಈಗ ಎಲ್ಲ ಬಾಹುಗಳು 5.1 ಇರೋದ್ರಿಂದ ನಾವು ಕೈವಾರದಲ್ಲಿ ಅಲ್ಲ, ಸ್ಕೇಲ್ ಮತ್ತು ಕೈವಾರದ ಸಹಾಯದಿಂದ 5.1 ಒಂದು ಅಳತೆಯನ್ನು ತೆಗೆದುಕೊಂಡು ಈ ಪಾಯಿಂಟ್ನಲ್ಲಿಟ್ಟು ಆ ಗೆರೆಯನ್ನು ಕಟ್ ಮಾಡೋಣ, ಮತ್ತು ಆರ್ ಪಾಯಿಂಟ್ನಲ್ಲಿಟ್ಟು ಕೂಡ ಗೆರೆಯನ್ನು ಕಟ್ ಮಾಡೋಣ। ಅಲ್ಲಿ ನಮಗೆ ಪಾಯಿಂಟ್ಗಳು ಸಿಕ್ಕಿದ್ದಾವೆ, ಆರ್ ಇ ಇದು ಎ ಪಾಯಿಂಟ್, ಇದು ಡಿ ಪಾಯಿಂಟ್, ಎ ಪಾಯಿಂಟು ಡಿ ಪಾಯಿಂಟು ಸೇರಿಸ್ಬಿಡೋಣ। ಇದು ಕೂಡ 5.1 ಸೆಂಟಿಮೀಟರ್ ಇರುತ್ತೆ, ಇದು 5.1 ಸೆಂಟಿಮೀಟರ್, ಇದು 5.1 ಸೆಂಟಿಮೀಟರ್, ಇದು 5.1 ಸೆಂಟಿಮೀಟರ್। ಇಲ್ಲಿಗೆ ರೀಡ್ ಅಂತಕ್ಕಂಥ ಆರ್ ಇ ಎ ಡಿ ಅಂತಕ್ಕಂಥ ಚೌಕ ನಮಗೆ ರೆಡಿಯಾಗಿದೆ। ಎರಡನೇದಕ್ಕೆ ಹೋಗೋಣ, 6.4 ಸೆಂಟಿಮೀಟರ್ ಮತ್ತು 5.2 ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿ। ವಜ್ರಾಕೃತಿ ಅಂತ ಹೇಳಿದಾಗ ನಾವು ಕಚ್ಚಾ ಚಿತ್ರವನ್ನು ಬಿಡಿಸ್ಕೊಳ್ಳೋಣ। ಎರಡು ಕರ್ಣಗಳ ಉದ್ದ ಕೊಟ್ಟಿದ್ದಾನೆ, ಎರಡು ಕರ್ಣಗಳು ಒಂದನ್ನೊಂದು ಲಂಬಾರ್ಧಕವಾಗಿ ಛೇದಿಸ್ತವೆ,
ಈಗ 6.4 ನಾವು ಯಾವುದಾದ್ರೂ ಒಂದು ಹೆಸರು ಏನು ಕೊಟ್ಟಿದ್ದಾರೆ, ಹೆಸರೇನು ಕೊಟ್ಟಿಲ್ಲ, ಎ ಬಿ ಸಿ ಡಿ ಅಂತ ಬರ್ಕೊಳ್ಳೋಣ ನಾವು. ಇದು ಎ ಬಿ ಸಿ ಡಿ ಅಂದರೆ ಇದು ಎ ಸಿ ಆಗುತ್ತೆ. ಎ ಸಿ ಕರ್ಣ 6.4 ಸೆಂಟಿಮೀಟ್ರ್ ಹೇಳ್ಕೊಂಡ್ರೆ ನಾವು ಅದಕ್ಕೆ ಲಂಬಾರ್ಧಕವಾಗಿ 5.2 ಸೆಂಟಿಮೀಟ್ರ್, ಮೇಲೆ 2.6, ಕೆಳಗೆ 2.6 ಹೇಳ್ಕೊಂಡ್ಬಿಟ್ರೆ ಅಲ್ಲಿಗೆ ಎಲ್ಲ ಕೊನೆ ತುದಿಗಳನ್ನು ನಾವು ಸೇರಿಸಿದರೆ ನಮಗೆ ವಜ್ರಾಕೃತಿ ಸಿಕ್ಕೋಗುತ್ತೆ. ಮೊದಲೇ ನಾವು 6.4 ಸೆಂಟಿಮೀಟ್ರನ್ನ ಸ್ಕೇಲಿನ ಸಹಾಯದಿಂದ ಹೇಳ್ಕೊಳ್ಳೋಣ. ಇದು 6.4 ಎ ಸಿ, ಇದು ಬಿ, ಇದು ಡಿ. ಈಗ ಬಿ ಡಿ ಒಂದು ಲಂಬಾರ್ಧಕವನ್ನು ಎಳೆಯೋಣ. ಲಂಬಾರ್ಧಕ ಯಾವ ರೀತಿ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ ನಿಮ್ಮ ನಾವು ಎಷ್ಟಾದರೂ ತಗೋಬೋದು, ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ಮೇಲೊಂದು ಕಂಸ, ಕೆಳಗೊಂದು ಕಂಸ ಎಳೆದು ಅದೇ ಅಳತೆಯಲ್ಲಿ ಸಿ ಪಾಯಿಂಟ್ ಮೇಲಿಟ್ಟು ಆ ಮೇಲಿನ ಕಂಸವನ್ನು ಇನ್ನೊಂದು ಕಂಸದಿಂದ ಕಟ್ ಮಾಡೋದು, ಕೆಳಗಿನ ಕಂಸವನ್ನು ಇನ್ನೊಂದು ಕಂಸದಿಂದ ಕಟ್ ಮಾಡಿದರೆ ನಮ್ಗೆ ಅಲ್ಲೊಂದು ಎರಡು ಪಾಯಿಂಟ್ಗಳು ಸಿಕ್ಕಿದ್ದಾವೆ, ಮೇಲೊಂದು ಪಾಯಿಂಟು, ಕೆಳಗೊಂದು ಪಾಯಿಂಟು. ಆ ಪಾಯಿಂಟ್ಗಳನ್ನು ನಾವು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ಬಿಟ್ರೆ ಅಲ್ಲಿ ಒಂದು ಗೆರೆ ಸಿಕ್ಕಿದೆ. ಇಲ್ಲಿ ನಮಗೆ 5.2 ಸೆಂಟಿಮೀಟ್ರ್ ಅಂದರೆ 5.2ರಲ್ಲಿ ಅರ್ಧ, 5ರಲ್ಲರ್ಧ 2.5, ಆಮೇಲೆ ಇನ್ನು 2ರಲ್ಲರ್ಧ 0.1, 2.6 ಸೆಂಟಿಮೀಟ್ರ್ ಮೇಲೆ, 2.6 ಸೆಂಟಿಮೀಟ್ರ್ ಕೆಳಗೆ. ನಾವು ಕೈವಾರದಲ್ಲಿ ಅಳತೆ ಇಟ್ಕೊಳ್ಳೋಣ. 2.6 ಇಟ್ಕೊಂಡ್ವಿ. ಈಗ ಈ ನಡುವಿನ ಪಾಯಿಂಟ್ ಮೇಲೆ ಇಟ್ಟು ಮೇಲೊಂದು ಗೆರೆ ಹಾಕೋಣ, ಕೆಳಗೊಂದು ಕಂಸ ಎಳೆಯೋಣ. ಅಲ್ಲಿಗೆ ನಮಗೆ ಈ ಪಾಯಿಂಟ್ ಸಿಕ್ಕೋಗಿದೆ. ಇದು ಯಾವ ಪಾಯಿಂಟ್? ಇದು ಡಿ ಪಾಯಿಂಟು. ಇದು ಯಾವ ಪಾಯಿಂಟು? ಬಿ ಪಾಯಿಂಟ್. ಬಿ ಪಾಯಿಂಟು ಎ ಪಾಯಿಂಟು ಸೇರಿಸಿ ಗೆರೆ ಎಳೆಯೋಣ. ಆಮೇಲೆ ಬಿ ಸಿ ಸೇರಿಸೋಣ. ನಂತರ ಸಿ ಡಿ ಸೇರಿಸೋಣ. ನಂತರ ಎ ಡಿ ಸೇರಿಸೋಣ. ಇಲ್ಲಿಗೆ ನಮಗೆ ಎ ಬಿ ಸಿ ಡಿ ಅಂತಕ್ಕಂಥ ವಜ್ರಾಕೃತಿ ದೊರೆತಿದೆ. ಇಲ್ಲಿ ಇದು ಟೋಟಲ್ 6.4 ಸೆಂಟಿಮೀಟರ್, ಇದು ಮೇಲೆ 2.6 ಸೆಂಟಿಮೀಟರ್, ಕೆಳಗೆ 2.6 ಸೆಂಟಿಮೀಟರ್, ಟೋಟಲ್ 5.2 ಸೆಂಟಿಮೀಟರ್ ಇರತಕ್ಕಂಥ ವಜ್ರಾಕೃತಿ ದೊರೆತಿದೆ. ನೆಕ್ಸ್ಟು ಮೂರನೇ ಲೆಕ್ಕಕ್ಕೆ ಹೋಗೋಣ. ಪಾರ್ಶ್ವಬಾಹುಗಳು 5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಉದ್ದವಿರುವ ಆಯತ ಅಂತಲೇ. ಇಲ್ಲಿ ಒಂದು ಕಚ್ಚಾ ಚಿತ್ರವನ್ನು ಹಾಕೊಳ್ಳೋಣ. ಮೊದಲೇ 5 ಸೆಂಟಿಮೀಟ್ರ್ ಯಾವುದಾದ್ರೂ ಹೆಸರು ಇಟ್ಕೋಬೋದು, ಪಿ ಕ್ಯೂ ಅಂತ ಹೆಸರು ಕೊಡೋಣ. ಇದು 5 ಸೆಂಟಿಮೀಟ್ರ್. ಇಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಿ, ಇಲ್ಲಿ 90 ಡಿಗ್ರಿ, ಇದು ಇಲ್ಲಿ 4 ಸೆಂಟಿಮೀಟ್ರ್ ಗೆರೆಯನ್ನು ನಾವು ಕಟ್ ಮಾಡ್ಕೊಂಡ್ರೆ, ಅದೇ ರೀತಿ ಇಲ್ಲೂ ಅಷ್ಟೇ 90 ಡಿಗ್ರಿಯನ್ನು ರಚಿಸಿ ಇಲ್ಲಿ 4 ಸೆಂಟಿಮೀಟ್ರ್ ಕಟ್ ಮಾಡ್ಕೊಂಡು ಇಲ್ಲಿ ಗೆರೆ ಹಾಕೊಂಡ್ಬಿಟ್ರೆ ಅಲ್ಲಿಗೆ ಇದು 4 ಸೆಂಟಿಮೀಟ್ರ್ ಇರ್ತದೆ, ಇದು 5 ಸೆಂಟಿಮೀಟ್ರ್ ಇರ್ತದೆ. ಪಿ ಕ್ಯೂ ಆರ್ ಎಸ್ ಅನ್ನೋ ಒಂದು ಆಯತವನ್ನು ರಚನೆ ಮಾಡೋಣ. ಮೊದಲಿಗೆ ಪಿ ಕ್ಯೂ 5 ಸೆಂಟಿಮೀಟ್ರು ಗೆರೆಯನ್ನು ಹೇಳ್ಕೊಳ್ಳೋಣ. ಈಗ ಪಿ ಕ್ಯೂ, ಪಿನಲ್ಲಿ 90 ಡಿಗ್ರಿ ಕೋನ, ಕ್ಯೂನಲ್ಲಿ 90 ಡಿಗ್ರಿ ಕೋನವನ್ನು ರಚನೆ ಮಾಡೋಣ.
ನಾವು ಕೋನ್ ಮಾಪದಲ್ಲೇ ರಚನೆ ಮಾಡ್ತಾ ಇದೀನಿ ಮೊದಲನೇ ಲೆಕ್ಕದಲ್ಲಿ ನಾವು 90 ಡಿಗ್ರಿಯನ್ನು ಕೈವಾರದಲ್ಲಿ ರಚನೆ ಮಾಡಿದ್ವಿ ಕೋನ್ ಮಾಪದಲ್ಲಿ ಮಾಡೋದು ಬಹಳ ಸುಲಭ ಆಗಿಬಿಡುತ್ತೆ ಬೇಗ ಆಗುತ್ತೆ 90 ಡಿಗ್ರಿ ಗುರುತಿಸ್ಕೊಂಡ್ವಿ ಕ್ಯೂ ಅನ್ನು ಕ್ಯೂ ನಿಂದ ಆ ರೇಖೆಗಳನ್ನು ಎಳೆಯೋಣ ಕ್ಯೂ ಪಿ ನಿಂದನು ಒಂದು ರೇಖೆಯನ್ನು ಎಳೆಯೋಣ ಇದು 90 ಡಿಗ್ರಿ ಇಲ್ಲಿ ಪಿ ನಲ್ಲೂ 90 ಡಿಗ್ರಿ ಕ್ಯೂ ನಲ್ಲೂ 90 ಡಿಗ್ರಿ ಯಾಕಂದ್ರೆ ಆಯತದಲ್ಲಿ ಎಲ್ಲಾ ಕೋನಗಳು ಸಮ 90 ಡಿಗ್ರಿ ಇರ್ತವೆ ಈಗ 4 ಸೆಂಟಿಮೀಟರ್ ಪಿಆರ್ 4 ಸೆಂಟಿಮೀಟರ್ ಪಿಎಸ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ನಾವು ಅಳತೆಯನ್ನು ಕೈವಾರದಲ್ಲಿ ತಗೊಳ್ಳೋಣ ಕೈವಾರದಲ್ಲಿ ತಕೊಂಡು ಕ್ಯೂ ಮೇಲಿಟ್ಟು ಆ ಮೇಲಿನ ಗೆರೆಗೆ ಒಂದು ಕಂಸ ಎಳೆಯೋಣ ಪಿ ಮೇಲಿಟ್ಟು ಮೇಲಿನ ಗೆರೆಗೆ ಒಂದು ಕಂಸ ಎಳೆಯೋಣ ಅಲ್ಲಿ ಏನು ಸಿಕ್ಕಿದವೆ ಆ ಪಾಯಿಂಟ್ ಗಳು ಏನದು ಆ ಚತುರ್ಭುಜದ ಶೃಂಗಗಳು ಪಿ ಕ್ಯೂ ಆರ್ ಇದು ಎಸ್ ಈ ಪಾಯಿಂಟ್ ಎಸ್ ಆರ್ ಎಸ್ ಸೇರಿಸೋಣ ಇಲ್ಲಿಗೆ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥ ಆಯತ ರೆಡಿಯಾಗಿದೆ ಇದು 5 ಸೆಂಟಿಮೀಟರ್ ಇದು 4 ಸೆಂಟಿಮೀಟರ್ ಇದು ಕೂಡ 5 ಸೆಂಟಿಮೀಟರ್ ಇದು 4 ಈಗ 4ನೇ ಲೆಕ್ಕವನ್ನು ಮಾಡೋಣ ಓಕೆ ಇಸ್ ಈಕ್ವಲ್ ಟು 5.5 ಸೆಂಟಿಮೀಟರ್ ಮತ್ತು ಕೆ ಎ ಇಸ್ ಈಕ್ವಲ್ ಟು 4.2 ಸೆಂಟಿಮೀಟರ್ ಇರುವಂತೆ ಸಮಾಂತರ ಚತುರ್ಭುಜವನ್ನು ರಚನೆ ಮಾಡಿರಿ ಅಂತ ಹೇಳಿದಾನೆ ಸಮಾಂತರ ಚತುರ್ಭುಜದ ಒಂದು ಕಚ್ಚಾ ಚಿತ್ರವನ್ನು ಹಾಕ್ಕೊಳ್ಳೋಣ ಕಚ್ಚಾ ಚಿತ್ರ ಓಕೆ ಸಮಾಂತರ ಚತುರ್ಭುಜದಲ್ಲಿ ಒ ಕೆ ಎ ವೈ ಓಕೆ ಎಷ್ಟಿದೆ 5.5 ಸೆಂಟಿಮೀಟರ್ ಇದೆ ಕೆ ಎ ಎಷ್ಟಿದೆ 4.2 ಸೆಂಟಿಮೀಟರ್ ಇದೆ ಅಭಿಮುಖ ಬಾಹುಗಳು ಸಮ ಇರ್ತವೆ ಸಮಾಂತರ ಚತುರ್ಭುಜದಲ್ಲಿ ಇದು ಪಾಯಿಂಟ್ ಇದು ಕೂಡ 5.5 ಸೆಂಟಿಮೀಟರ್ ಇದು ಕೂಡ 4.2 ಸೆಂಟಿಮೀಟರ್ ಇಲ್ಲಿ ಕೋನಗಳು ಕೊಟ್ಟಿಲ್ಲ ಆದರೆ ಅಭಿಮುಖ ಕೋನಗಳು ಸಮ ಇರ್ತವೆ ಹಾಗಾಗಿ ನಾವು ಮೊದಲೇ ಓಕೆ ಅಂತಕ್ಕಂತ ಗೆರೆಯನ್ನು ಹೇಳ್ಕೊಳ್ಳೋಣ 5.5 ಸೆಂಟಿಮೀಟರ್ ಓಕೆ ಅಂತಕ್ಕಂತ ಒಂದು ಇದನ್ನು ಹೇಳ್ಕೊಂಡ್ವಿ ಅದೇ ರೀತಿ ಇಲ್ಲಿ ನಾವೇನು ಮಾಡೋಣ ಓ ಇಂದ ಮುಂದಕ್ಕೆ ಒಂದು ಸ್ವಲ್ಪ ಗೆರೆಯನ್ನು ವೃದ್ಧಿಸೋಣ ಅದೇ ರೀತಿ ನಾವು ಕೆ ನಲ್ಲಿ ನಾವು ಒಂದು ಒಂದು ಗೊತ್ತಾದ ಕೋನದಲ್ಲಿ ಅಂದರೆ ಎಷ್ಟಾನೇ ಇರ್ಬೋದು ಒಂದು ಕೋನ ಒಂದು ಅಂದಾಜು ಕೋನದಲ್ಲಿ ನಾವು ಗೆರೆಯನ್ನು ಹೇಳ್ಕೊಳ್ಳೋಣ ಎಷ್ಟು 4.2 ಸೆಂಟಿಮೀಟ್ರ್ ಹೇಳ್ಕೋಬೇಕು ಇರಲಿ ನಮಗೆಷ್ಟು ಅಂದರೆ ಜಾಸ್ತಿನೇ ಹೇಳ್ಕೊಳ್ಳೋಣ ಈ ಒಂದು ಕೋನ ಏನಿದೆ ಈ ಕೋನವನ್ನು ಇದೇ ಕೋನವನ್ನು ನಾವು ಇಲ್ಲಿ ರಚನೆ ಮಾಡಬೇಕು ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಒಂದು ಗೊತ್ತಾದ ಅಳತೆಯಲ್ಲಿ ನಾವೇನು ಮಾಡಬೇಕು ಈ ರೀತಿ ಹಾಕಬೇಕು ಇಲ್ಲೂ ಅಷ್ಟೇ ಅದೇ ಅಳತೆಯಲ್ಲಿ ನಾವು ಈ ರೀತಿ ಹಾಕಬೇಕು ಈಗ ಈ ಒಂದು ಅಳತೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದನ್ನ ಅಳತೆ ತಗೋಬೇಕು ಇಷ್ಟು ತಗೊಂಡು ನಾವೇನು ಮಾಡಬೇಕು ಈ ಕಡೆಯೂ ಅದೇ ಅಳತೆಯಲ್ಲಿ ನಾವು ಒಂದು ಕಟ್ ಮಾಡಿದರೆ ಅಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಆ ಪಾಯಿಂಟಿಗೆ ನಾವೇನು ಮಾಡಬೇಕು ಓಯಿಂದ ಆ ಪಾಯಿಂಟ್ ಮೂಲಕ ಗೆರೆ ಎಳೆದ್ರೆ ಪಾಯಿಂಟ್ ಮೂಲಕ ಗೆರೆ ಎಳೆದ್ರೆ ಇದಕ್ಕೆ ಪ್ಯಾರಲಲ್ ಅಂದರೆ
ಸಮಾನಾಂತರವಾಗಿರ್ತಕ್ಕಂಥ ಗೆರೆಯನ್ನು ಎಳ್ಕೊಂಡ್ವಿ. ಈಗ ಇವೆರಡರ ಮೇಲೆ 4.2 ಸೆಂಟಿಮೀಟ್ರ್ ಇರತಕ್ಕಂಥ ಅಳತೆ ತಗೊಂಡು ಕೆ ಇಂದ ಮೇಲಕ್ಕೆ ಒಂದು ಕಂಸ ಎಳೆಯೋದು, ಆಮೇಲೆ ಓ ಇಂದ ಮೇಲಕ್ಕೆ ಒಂದು ಕಂಸ ಎಳೆಯೋದು. ನೋಡ್ರಿ ಕರೆಕ್ಟ್ ಇದೆಯಾ? ಹ್ಞೂ ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ಈಗ ಈ ಒಂದು ಪಾಯಿಂಟ್ ಎ ಅಂತ ಇಡೋಣ, ಇದನ್ನು ವೈ ಅಂತ ಇಡೋಣ. ಎ ವೈ ಸೇರಿಸೋಣ. ಎ ವೈ ಸೇರಿಸೋಣ. ಇದು ಓಕೆ ಅಂತಕ್ಕಂಥ ಸಮಾಂತರ ಚತುರ್ಭುಜ ರೆಡಿಯಾಗಿದೆ. ಓಕೆ 5.5 ಸೆಂಟಿಮೀಟರ್, ಇಲ್ಲಿ 4.2 ಸೆಂಟಿಮೀಟರ್, ಇದು ಕೂಡ 4.2 ಸೆಂಟಿಮೀಟರ್, ಇದು ಕೂಡ 5.5 ಸೆಂಟಿಮೀಟರ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. 5 ಪಾಯಿಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ, ಆದರೂ ಇದೇ ಒಂದು ಪ್ರಕಾರ ನೀವು ಮಾಡ್ತಾ ಹೋದರೆ ನಿಮಗೆ ಸಮಾಂತರ ಚತುರ್ಭುಜ ಸಿಗುತ್ತೆ. ಇಲ್ಲಿಗೆ ಅಭ್ಯಾಸ 7.5, 4 ಲೆಕ್ಕಗಳು ಮುಗಿದು ಮಕ್ಕಳೇ. ಈಗ ಮುಂದಿನ ವಿಡಿಯೋದಲ್ಲಿ ನಾನು 2ಕ್ಕೆ ಹೋಗ್ತೀನಿ. 2ರಲ್ಲಿ ಯಾವ ಪಾಠಗಳು ಮಾಡಿಲ್ಲೋ ಅದನ್ನು ಮಾಡ್ತೀನಿ ಮಕ್ಕಳೇ.